ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭಾರ್ಗವಿ ಹಿಂಡೆ. ನಾನಿವತ್ತು ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಕೂಡ ನನ್ನ ಫ್ರೆಂಡ್ ಹತ್ರ ಇದನ್ನು ಕಲ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಹಲಸಿನ ಹಣ್ಣು ಅಂದರೆ ದಪ್ಪ ಬರುತ್ತೆ, ಬಕ್ಕೆ ಹಣ್ಣು ಅಂತಾರೆ, ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಸಣ್ಣಕ್ಕಿ, ಇದನ್ನು ಕೇಸರಿ ಬಾತ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಅಕ್ಕಿನ ತೊಗೊಂಡ್ರೆ ಹಲಸಿನ ಹಣ್ಣಿನ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಇದನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು 1 ಕಪ್ಪು ಶುಗರು, 1/2 ಲೀಟರ್ ಹಾಲು. ಈಗ ಪಾಯಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಸಣ್ಣ ಅಕ್ಕಿನ ಮಿಕ್ಸರ್ಗೆ ಹಾಕಿ ತರಿ ತರಿಯಾಗಿ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕಿ ಫಸ್ಟು ನಾನು ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಬೇಯಿಸ್ತಾ ಇದ್ದೀನಿ. ನೀವಿಲ್ಲಿ ಮೊದಲಿಗೆ ಹಾಲು ಕೂಡ ಹಾಕ್ಬೋದು, ಹಾಲು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ನೀರು ಹಾಕಿ ಇದನ್ನು ಸರಿಯಾಗಿ ಬೇಯಿಸ್ಕೊಂಡು ಆಮೇಲೆ ಹಾಲು ಹಾಕ್ತಾ ಇದ್ದೀನಿ. ನೋಡಿ, ಸರಿಯಾಗಿ ಬೆಂದಿದೆ. ಒಂದು 10 ನಿಮಿಷದಲ್ಲಿ ಸಣ್ಣಕ್ಕೆ ಬೆಂದುಬಿಡುತ್ತೆ, ಇದು ತರಿ ತರಿಯಾಗಿರೋದ್ರಿಂದ. ಈಗ ಇದಕ್ಕೆ ನಾವು 1/2 ಲೀಟರ್ ಹಾಲು ಇಟ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡೋಣ. ನೀವು ಹಾಲನ್ನು ಜಾಸ್ತಿ ಬಳಸಿದಷ್ಟು ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಹಲಸಿನಹಣ್ಣನ್ನು ಹಾಕ್ತಾ ಇದ್ದೀನಿ. ಈಗ ಒಂದು 5 ನಿಮಿಷದಲ್ಲಿ ಹಲಸಿನಹಣ್ಣು ಕೂಡ ಬೇಯುತ್ತೆ. ನೀವು ಮೊದಲೇ ಸಕ್ಕರೆ ಹಾಕೋಕ್ಕೆ ಹೋಗಬೇಡಿ. ಹಲಸಿನಹಣ್ಣು ಬೆಂದ ಮೇಲೆ ಸಕ್ಕರೆ ಹಾಕಿ. ನೋಡಿ, ನಾನು ಈಗ ಸಕ್ಕರೆ ಹಾಕ್ತಾ ಇದ್ದೀನಿ, ಹಲಸಿನಹಣ್ಣು ಸರಿಯಾಗಿ ಬೆಂದಿದೆ. ಈಗ ನಾನು 1 ಕಪ್ ಶುಗರ್ನ ಹಾಕ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಹಲಸಿನಹಣ್ಣು ಪಾಯಸ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ಸಣ್ಣಕ್ಕೆ ಯೂಸ್ ಮಾಡಿರೋದ್ರಿಂದ ಇಡೀ ಮನೆ ಘಮ್ ಅಂತ ಪರಿಮಳ ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದಿಸಿದ್ದೀನಿ. ಈಗ ರುಚಿ ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.